ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿ ಎಸ್ ನರ್ಸಿಂಗ್ ಬಿ ಪಿ ಟಿ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಹಾಗೂ ಲ್ಯಾಟರ್ ಎಂಟ್ರಿ ಬಿ ಸಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರುವಂಥ ದಾಖಲಾತಿ ಬಗ್ಗೆ ಇನ್ಫಾರ್ಮೇಷನ್ ನೀಡಲಿದ್ದೇನೆ ಸೊ ಫ್ರೆಂಡ್ಸ್ ಇನ್ನೊವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಇರುವಂಥದ್ದು ಪಿ ಯು ಸಿ ಸೈನ್ಸ್ ಮೇಲೆ ಅಪ್ಲೈ ಮಾಡುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಏನೇನು ಡಾಕ್ಯುಮೆಂಟ್ಸನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದರ ಒಂದು ಡೀಟೇಲ್ಸ್ ಇದೆ ಅದು ಏನಂತಂದರೆ ಮೊದಲನೇದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು ಪ್ಲಸ್ ಪಿ ಯು ಸಿ ಸೈನ್ಸ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕು ಅದ್ರ ಜೊತೆಗೆ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ರೂರಲ್ ಅಭ್ಯರ್ಥಿಯಾಗಿದ್ದರೆ ಸೊ ನಿಮಗೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಟೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅದ್ರ ಜೊತೆಗೆ ನೀವೇನಾದರೂ ಕನ್ನಡ ಮಾಧ್ಯಮದ ಮೇಲೆ ಕ್ಲೈಮನ್ನು ಬಯಸಿದರೆ ಸೊ ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಹತ್ತು ವರ್ಷದ ಕನ್ನಡ ಮಾಧ್ಯಮ ಸ್ಟಡೀಸ್ ಸರ್ಟಿಫಿಕೇಟನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಅದರ ಜೊತೆಗೆ ನೀವು ಯಾವ ಕ್ಯಾಟಗರಿ ಮೇಲೆ ಅಪ್ಲೈ ಮಾಡುತ್ತಿದ್ದೀರೋ ಅದರದ್ದ ಒಂದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೊಗೊಂಡು ಹೋಗಬೇಕಾಗುತ್ತೆ ಇವು ಮೇನ್ ಡಾಕ್ಯುಮೆಂಟ್ಸ್ ಇದರ ಜೊತೆಗೆ ನೀವು ಅಪ್ಲೈ ಮಾಡಿರುವಂಥ ಒಂದು ಏನಪ್ಪ ಅಂದರೆ ಫಾರ್ಮನ್ನು ಕೂಡ ಜೊತೆಗೆ ತೊಗೊಂಡು ಹೋಗಬೇಕಾಗುತ್ತೆ ಸೊ ಇದು ಏನು ಅಂತಂದರೆ ಈ ಲ್ಯಾಟ್ರಿ ಇಂಟ್ರಿ ಮೇಲೆ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳು ಯಾರು ಪ್ಯಾರಾಮೆಡಿಕಲ್ ಕೋರ್ಸ್ ಮತ್ತು ಡಿಪ್ಲೊಮಾ ಫಿಸಿಯೋಥೆರಪಿ ಕೋರ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳು ಸೊ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ಬೋದು ಪ್ಲಸ್ ಇನ್ ಕೇಸ್ ಆಫ್ ಒಂದಷ್ಟು ವಿದ್ಯಾರ್ಥಿಗಳು ಪಿ ಯು ಸಿ ಸೈನ್ಸ್ ಮೇಲೆ ಮಾಡಿರ್ತಾರೆ ಸೊ ಅವರು ಎಸ್ ಎಲ್ ಸಿ ಪ್ಲಸ್ ಪಿ ಯು ಸಿ ಸೈನ್ಸ್ ಮಾರ್ಕ್ಸ್ ಕಾರ್ಡನ್ನು ಜೊತೆಗೆ ತಗೊಂಡುಕೊಂಡು ಹೋಗಬೇಕಾಗತ್ತೆ ಅದ್ರ ಜೊತೆಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರುವಂತಹ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕೂಡ ನೀವು ಸೊ ಇದ್ರ ಜೊತೆಗೆ ಒರಿಜಿನಲ್ ತೊಗೊಂಡು ಹೋಗಬೇಕಾಗುತ್ತೆ ಅದರ ಜೊತೆಗೆ ನೀವೇನಾದರೂ ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಅದ್ರದ್ದು ಒಂದು ಸ್ಟಡಿ ಸರ್ಟಿಫಿಕೇಟ್ ಆಮೇಲೆ ನೀವು ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿದರೆ ಅದ್ರದ್ದು ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ತು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಅದರ ಜೊತೆಗೆ ನೀವು ಯಾವ ಒಂದು ಕಾಸ್ಟಲ್ಲಿ ನೀವು ರಿಸರ್ವೇಷನ್ ಬಯಸಿದ್ದೀರಿ ಅದನ್ನು ಕೂಡ ಕಾಸ್ಟ್ ಮತ್ತು ಇನ್ಕಮ್ ಏನಪ್ಪಾ ಅಂತಂದರೆ ಸರ್ಟಿಫಿಕೇಟನ್ನು ಕೂಡ ನೀವು ಇಶ್ಯೂ ಮಾಡಬೇಕಾಗುತ್ತೆ ಸೊ ಇದರ ಜೊತೆಗೆ ನೀವು ಏನಪ್ಪಾ ಅಂತಂದರೆ ಸೊ ಕೋರ್ಸಿಗೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಒಂದಷ್ಟು ಪ್ರೂಫನ್ನು ಜೊತೆಗೆ ತೊಗೊಂಡು ಹೋಗಬೇಕಾಗುತ್ತೆ ಸೊ ಅದು ಲೇಟ್ರಾಗಿ ನಿಮಗೆ ಡೌನ್ಲೋಡ್ ಅಥವಾ ಪ್ರಿಂಟೆಡ್ ಕೂಡ ಬರುತ್ತೆ ಅದನ್ನು ಕೂಡ ನೀವು ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವೆಲ್ಲ ನೀವು ಡಾಕ್ಯುಮೆಂಟ್ಸನ್ನ ರೆಡಿ ಇಟ್ಕೋ ಅಂದರೆ ಬೆಸ್ಟು ಅಂತ ನನ್ನ ಅನಿಸಿಕೆ